ಭಾಗ್ಯ. ನೀ ನನ್ನ ಹೊಟ್ಟೆಗೆ ತುಪ್ಪ ಹಾಕ್ತೀಯೋ ಇಲ್ವೋ, ಆದರೆ ದೇವ್ರ ದೀಪಕ್ಕೆ ತುಪ್ಪ ಹಾಕೋದಂತೂ ಮರೆಯಲ್ಲ ನೋಡು. ನಾನು ನಿಮ್ಮ ಹೊಟ್ಟೆಗೂ ಮೋಸ ಮಾಡಿಲ್ಲ, ದೇವ್ರ ದೀಪಕ್ಕೂ ಯಾವತ್ತೂ ಮೋಸ ಮಾಡಿಲ್ಲ ಗೊತ್ತಾ. ನೀ ಮೋಸ ಮಾಡಿಲ್ಲ ಭಾಗ್ಯ, ಆದರೆ ಇವತ್ತು ನನ್ನ ಜಾತಕ ನನಗೆ ಮೋಸ ಮಾಡೋಕೆ ಶುರು ಮಾಡಿದೆ ನೋಡು. ಜಾತಕದ ಮೇಲೆ ನಿಮಗೆ ಯಾವತ್ತಿಂದ ನಂಬಿಕೆ ಬಂತು? ಮೂರು ಹೊತ್ತು ಜಾತಕ ತಿಪ್ಪಣ್ಬಟ್ರು ಅಂತ ಹೆಸರು ಎತ್ತಿದ್ದವಳು ನೀನು ತಾನೇ. ಅದಕ್ಕೆ ನನಗೆ ತಲೆ ಕೆಟ್ಟು ನನ್ನ ಜಾತಕನ ತಗೊಂಡು ಹೋಗಿದ್ದೆ. ಏನಂದ್ರು ತಿಪ್ಪಣ್ಣ ಭಟ್ರು, ನೀವು ಆದಷ್ಟು ಬೇಗ ತಾತ ಆಗ್ತಾ ಇದ್ದೀರಾ, ನಿಮಗೆ ಅವಳಿ ಜವಳಿ ಮೊಮ್ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿದ್ರಾ? ಆ ವಿಷಯ ಏನು ಹೇಳಿಲ್ಲ ಅಂತ ಇಟ್ಕೋ. ಏನಂದ್ರು ಅವರು ಒಗ್ಟಾಗಿ ಮಾತಾಡಿರ್ತಾರೆ, ನಿಮಗೆ ಅರ್ಥ ಆಗಿರಲ್ಲ ಬಿಡಿ. ಗೌರಿ ಸಂಸಾರ ಶುರುವಾಗಿದೆ, ನಿಮ್ಮ ಸುಖದ ದಿನಗಳು ಹತ್ರ ಬರ್ತಾ ಇದೆ, ಹಾಗಾಗಿ ಗೌರಿ ಬಾಳಲ್ಲಿ ಇನ್ನೊಂದು ಹೆಣ್ಣು ಬರೋ ಸಾಧ್ಯತೆನೇ ಇಲ್ಲ ಅಂತ ಹೇಳಿದ್ರು ತಾನೇ. ಹಾಗೆ ಬರೀ ಗೌರಿ ವಿಷಯನೇ ಮಾತಾಡ್ತಿದೀಯಲ್ಲ, ನಾನು ತಗೊಂಡು ಹೋಗಿದ್ದು ನನ್ನ ಜಾತಕನ. ಸರಿ, ಏನು ಹೇಳಿದ್ರು ಹೇಳಿ. ಯಾಕೆ ಬೇಜಾರಾಗಿದ್ದೀರಾ, ಏನಾಯ್ತು? ಎಲ್ಲ ಮುಗಿದ್ರು ನಿಮ್ಮ ದುಃಖದ ದಿನಗಳು ದೂರ ಆಗಿಲ್ಲ ಅಂತ ಹೇಳಿದ್ರು. ಬರ್ಲಿ ಬಿಡಿ, ಏನ್ ದುಃಖ ಬರುತ್ತೋ ಬರ್ಲಿ, ಏನ್ ಖಾಯಿಲೆ ಕಸಾಲೆ ಬರುತ್ತೋ ಬರ್ಲಿ, ಗೌರಿ ಗಂಡನ ಮನೆಯಲ್ಲಿ ಸಂತೋಷವಾಗಿರ್ತಾಳಲ್ಲ, ನಮಗಷ್ಟು ಸಾಕು. ನಾವು ಬದುಕಿರೋದು ನಮ್ಮ ಮಗಳ ಸಂತೋಷಕ್ಕೆ. ಅವಳು ಸಂತೋಷವಾಗಿದ್ರೆ ನಮ್ಗೆ ಏನೇ ಆದ್ರೂ ನಾವು ಸಂತೋಷವಾಗಿರ್ತೀವಿ ಅಲ್ವಾ? ಅದು ನಿಜಾನೇ ಬಿಡು. ಅಂದ್ಮೇಲೆ ಯೋಚನೆ ಮಾಡೋದೇನಿದೆ, ನನಗೇನಾದರೂ ಆದರೆ ನೀವಿದ್ದೀರಾ, ನಿಮಗೇನಾದರೂ ಆದರೆ ನಾನಿದ್ದೀನಿ, ಗೌರಿಗೇನಾದರೂ ಆದರೆ ಅಳಿಯಂದ್ರಿದ್ದಾರೆ. ಗೌರಿ ಬಾಳಲ್ಲಿ ಬೇರೆ ಹೆಣ್ಣು ಬರೋ ಕಂಟಕ ತೊಲಗಿದೆ, ಆರಾಮಾಗಿರಿ. ನಮಗೇನಾದರೂ ಪರವಾಗಿಲ್ಲ, ನನ್ನ ಮಗಳು ಸಂಸಾರಕ್ಕೆ ಏನೂ ಹಾಕಬಾರ್ದು, ಏನೂ ಹಾಕಬಾರ್ದು. ಅಂತೂ ನಿನ್ನ ಗಂಡನಾಗ ಅವನು ಊಟಕ್ಕೆ ತಪ್ಪಿಸ್ಕೊಂಬಿಟ್ಟ. ಏನ್ ಮಾಡ್ತೀರಾ, ಅವ್ರ ಅಜ್ಜಮ್ಮನ ಅನಾರೋಗ್ಯ ಮಹಿನ ತಡೀತಾ ಇದೆ. ಹಿಮ, ಸಂಬಂಧಗಳಿಗೆ ಬೆಲೆ ಕೊಡೋರು ಯಾವತ್ತೂ ಹಾಗೇನಮ್ಮ. ಅತ್ತೆಮ್ಮ, ನಂದು ಪ್ರೇಮ ಸಂಬಂಧ ತಾನೇ. ಇಲ್ದಿರೋ ಸಂಬಂಧ ಅತ್ತೆ ಅಂತ ಕರೆದ ತಕ್ಷಣ ಹುಟ್ಕೊಳ್ಳೋದಿಲ್ಲ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಲ್ಲಮ್ಮ. ತೊಟ್ಟತ್ತೆ, ನೀವ್ ಯಾಕೆ ನಾನು ಏನ್ ಮಾತಾಡಿದ್ರು ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ಹೌದು ದೊಡ್ಡತ್ತೆ, ನಾಳೆ ಮಹಿಯವರು ಇವ್ರ ಕೊರ್ಳಿಗೆ ತಾಳಿ ಕಟ್ಟೋರು, ಆಮೇಲೆ ಅವ್ರಿಗೆ ಗಂಡ ತಾನೇ. ಹಿಮಾಗೆ ಗಂಡ ಆದ್ರೆ ನಿನಗೇನಮ್ಮ ಆಗ್ತಾನೆ? ಸಹಜವಾಗಿ ಎಲ್ಲಿಗೂ ಗೊತ್ತಿರೋ ವಿಚಾರದ ಬಗ್ಗೆ ಚರ್ಚೆ ಆಗ್ಬೇಕಾ? ಮಧುರ, ಅವ್ರಿಗೆ ಪಲ್ಯ ಬಡಿಸು, ತುಂಬ ಚೆನ್ನಾಗಿದೆ. ನೀವು ಹೇಳಿದ್ದು ನಿಜ ಅಂಕಲ್. ಪಲ್ಯ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಹೇಗಿದೆಯೋ ಅದೇ ರೀತಿ ಮಹಿ ಬರ್ತಾನೋ ಬರಲ್ವೋ ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ಲಾರಿಟಿ ಸಿಕ್ಕಿದೆ. ನಾವು ಊಟ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದ್ ಹೇಗ್ ಸಾಧ್ಯ? ಮಹಿ ಅವ್ರನ್ನೇ ನೋಡ್ದನೆ ನಿಮ್ಮನ್ನ ನಾವ್ ಹೇಗ್ ಕಳ್ಸ್ಕೊಳಕಾಗತ್ತೆ? ಗೌರಿ, ಬರ್ದೇ ಇರೋರ್ನ ಗಾಡಿ ಬೇಡಿ ಕರ್ಸ್ಕೊಳಕ್ ತಪ್ಪು. ಬಂದವ್ರನ್ನ ಗೌರವ ಕೊಟ್ಟು ಕಳ್ಸ್ಕೊಟ್ರಾಯ್ತು. ಹಾಗಲ್ಲ ದೊಡ್ಡತೆ, ಮಹಿಯವ್ರ ಅಜ್ಜಮ್ಮಂಗೆ ಹುಷಾರಿಲ್ಲ, ಸಂಜೆ ಅಷ್ಟೊತ್ತಿಗೆ ಸರಿ ಹೋಗ್ಬೋದು, ಆಮೇಲೆ ಅವ್ರು ಇಲ್ಲಿಗೆ ಬರ್ಬೋದಲ್ವಾ? ಅಲ್ಲಿ ತನಕ ಇವ್ರಿಲ್ಲೇ ಇದ್ರೆ ಊರಿಗೋಗೋದಿಕ್ಕೆ ತಡ ಆಗೋದಿಲ್ವಾ?
ಊರ್ ಸೇರೋಷ್ಟರಲ್ಲಿ ಕತ್ಲಾಗಿ ಹೋಗುತ್ತೆ. ಆಗ ಇವ್ರಿಗೆ ತಾನೇ ತೊಂದರೆ ಆಗೋದು. ಕತ್ಲು ಮಾಡ್ಕೊಂಡು ಅವ್ರ ಊರಿಗೆ ಹೋಗೋದೇ ಬೇಡ. ಇಲ್ಲೇ ಇದ್ ನಾಳೆ ಬೆಳಗ್ಗೆ ಹೋದ್ರೆ ಆಯ್ತು. ಬೆಳಿಗ್ಗೆ ಹೊರಡದ? ಹೌದಣ್ಣ, ಅಕಸ್ಮಾತ್ ಮಹಿಯೋರ್ ಇವತ್ ಬರಕಾಗದೆ ಹೋದ್ರೆ ನಾಳೆನೇ ಬರ್ಲಿ. ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ಕೊಂಡು ಊರಿಗೆ ಹೋಗ್ಬೋದಲ್ವಾ? ಅಲ್ಲ ಗೌರಿ, ಅದು ಕಮಲಿ. ಗೌರಿ ಸರಿಯಾಗಿ ಹೇಳ್ತಿದ್ದಾಳೆ, ನೀ ಸುಮ್ಮನಿರು. ಅಲ್ಲ, ನಮ್ಮ ಗೌರಿನ ಮೂರು ದಿವಸ ಅವ್ರ ಮನೆಯಲ್ಲಿ ಇಟ್ಕೊಂಡು ಆರೈಕೆ ಮಾಡಿರೋಳು ಈ ಹಿಮ. ಇಂಥ ಹಿಮನ್ನ ಒಂದು ದಿವಸ ಮನೆಯಲ್ಲಿದ್ದು ಹೋಗು ಅಂದ್ರೆ ತಪ್ಪೇನು ಕಮಲಿ? ಹಿಮ, ಇವತ್ತೊಂದು ದಿವಸ ಇಲ್ಲೇ ಇದ್ದು ನಮ್ಮ ಗೌರಿ ಹೇಳ್ದಂಗೆ ನಾಳೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ನಿಮ್ಮೂರ್ಗೆ ಹೊರಡು. ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ. ಆಯ್ತು ಅಜ್ಜಮ್ಮ. ನನಗೂ ಗೌರಿ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ನಾನು ಮಹಿಗೆ ಫೋನ್ ಮಾಡ್ತೀನಿ. ರಾತ್ರಿ ಬಂದ್ಬಿಡಪ್ಪ, ಇಲ್ಲೇ ಇದ್ದು ಬೆಳಗ್ಗೆ ಹೊರಡೋಣ ಅಂತ ಹೇಳ್ತೀನಿ. ಪಾಪ ಹಿಮ, ಇವ್ರಿಗೆ ತೊಂದರೆ ಆಗುತ್ತೋ ಏನೋ. ಅಯ್ಯೋ ಶಿವನೇ, ಏನಪ್ಪ ತೊಂದರೆ? ನಿಮ್ಮಂಥ ನೂರು ಜನ ನಮ್ಮ ಮನೆಯಲ್ಲಿ ನೂರು ದಿನ ಇದ್ರೂ ಏನು ತೊಂದರೆ ಇಲ್ಲ. ನೆಮ್ಮದಿಯಾಗಿ ಊಟ ಮಾಡಿ ಬಡ್ಸ ಕಮಲಿ. ಅತ್ತೆ, ನಮಗ್ ಬೇಕಾಗಿರೋದು ನಮ್ಮನೆ ನೆಮ್ಮದಿ, ಹಿಮ ನೆಮ್ಮದಿ ಅಲ್ಲ. ಇವಳು ಇಲ್ಲಿರಬಾರ್ದು ಅಂತ ಅಂದ್ಕೊಂಡೆ, ಆದ್ರೆ ಮನೆಯವ್ರು ತುಂಬಾ ಬಲವಂತ ಮಾಡಿದ್ರು ಕಣೋ. ಇವ್ರಗಳ ಪ್ರೀತಿ ನೋಡಿದ್ಮೇಲೆ ಹೊರಡ್ತೀನಿ ಅಂತ ಹಠ ಮಾಡೋದು ತಪ್ಪಾಗತ್ತೆ. ಅದಕ್ಕೆ ಇವತ್ತು ಇಲ್ಲೇ ಇದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲ ಹಿಮಾ, ನಾನು ಹೇಳೋದು ಈಗೆಲ್ಲ ಕ್ಲಿಯರ್ ಆಯ್ತಲ್ಲ. ನೀನು ಹತ್ತತ್ತು ನಿಮಿಷಕ್ಕೂ ಒಂದೊಂದು ಕಾರಣ ಕೊಡೋದು ಬೇಕಾಗಿಲ್ಲ. ನೀನು ಅಲ್ಲೇ ಇದ್ದು ಆರಾಮಾಗೆಲ್ಲ ಕೆಲಸ ಮುಗಿಸ್ಕೋ. ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಗೌರಿ ಮನೆಗೆ ಬಂದ್ಬಿಡು ಆಯ್ತಾ? ಅಲ್ಲ ಹಿಮಾ, ಅದು ನಾನು ಏನು? ಸರಿ ಕಣೋ, ಒಂದು ವೇಳೆ ರಾತ್ರಿನೂ ಅಲ್ಲೇ ಇರಬೇಕಾದ ಸಂದರ್ಭ ಬಂತ ಇರು, ಬೆಳಿಗ್ಗೆ ಹೊರಟು ಬಾ. ನಾಳೆ ಬೆಳಿಗ್ಗೆ ಗೌರಿ ಮನೆಯಲ್ಲೇ ತಿಂಡಿ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೊರಡೋಣ ಆಯ್ತಾ? ಅಲ್ಲ ಹಿಮಾ, ಅವ್ರೇನೋ ಹೇಳ್ತಾರೆ, ನೀ ಅಲ್ಲೇ ಉಳ್ಕೊಂಬಿಡೋದ? ನಾನು ಏನು ಮಾಡ್ಲು? ಇವರೆಲ್ಲ ನಮ್ಮ ಥರ ಅಲ್ಲ ಕಣೋ, ಟೋಟಲ್ ಸೆಂಟಿಮೆಂಟ್ ಜನ. ಇವ್ರ ಬಲವಂತದ ಮುಂದೆ ಒಂದು ವೇಳೆ ನೀನೇ ಇದ್ದಿದ್ರು ಸೋತ್ ಹೋಗ್ತಿದ್ದೆ ಗೊತ್ತಾ? ಗೌರಿ ಅಂತೂ ಬಿಡ್ತಾನೆ ಇಲ್ಲ ಗೊತ್ತಾ? ಅವಳಿಗೆ ನಿನ್ ನೋಡೋ ಆಸೆ. ಇವಳಿಂದ ತಾನೆ ನಮ್ಮಿಬ್ರು ಪ್ರೀತಿ ಫಲಿಸಿದ್ದು. ನೀನೇ ನನ್ನ ಡಾಲರ್ ಹುಡುಗ ಅಂತ ಗೊತ್ತಾಗಿದ್ದು. ಇರು, ಅವಳ ಹತ್ರ ಫೋನ್ ಕೊಡ್ತೀನಿ ಮಾತಾಡೋ.
ನೀವ್ ಯಾಕೆ ಹೀಗೆ ಮಾಡ್ತಿದೀರಾ? ಬರೋ ತಾನೆ. ನಾವೆಲ್ಲ ನಿಮಗೋಸ್ಕರ ಎಷ್ಟು ಕಾಯ್ತಾ ಇದೀವಿ ಗೊತ್ತಾ? ಈ ಕೌರಿ ಅದೇನ್ ಹೋಗಿ ಬನ್ನಿ ಅಂತ ಮಾತಾಡ್ತಿದ್ಯಾ? ಮಹಿ ಅಂತ ಕರಿ ಪರವಾಗಿಲ್ಲ. ಅಯ್ಯಯ್ಯೋ, ನಿಮ್ಮ ಯಜಮಾನರಾಗೋನ ನನ್ನ ಹೆಸರಿಟ್ ಕರೆಯಕಾಗುತ್ತಾ? ನಮ್ಮೂರ್ ಕಡೆ ಎಲ್ಲ ಹಾಗೆ ಗಂಡನ್ ಬಿಟ್ಟು ಯಾರೇ ಆದ್ರೂ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟೆ ಮಾತಾಡ್ಸೋದು. ಸರಿ ನಮ್ಮ, ಮಾತಾಡ. ನಮ್ಮಂತ ಬಡವರ ಮನೆಗೆ ಯಾಕೆ ಬರಬೇಕು ಅಂತ ನಾ? ನೀವು ಬೇಗ ಬನ್ನಿ, ನಾನು ನಿಮ್ಮಿಬ್ಬರನ್ನು ಅಕ್ಕಪಕ್ಕ ಕೂರಿಸಿ ಆರತಿ ಇಟ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮೂರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮಿಬ್ಬರ ಜೀವನ ಸುಖವಾಗಿರಲಿ ಅಂತ ಅರ್ಚನೆ ಮಾಡಿಸ್ಬೇಕು ಅಂತ ಇದ್ದೀನಿ. ಮತ್ತೆ ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಿಮಾ ಆ ಕಡೆಯಿಂದ ಏನೂ ಮಾತಾಡ್ತಾನೆ ಇಲ್ಲ. ಹಲೋ ಹೇಳು ಹಿಮಾ. ಯಾಕೋ ಏನು ಮಾತಾಡ್ತಿಲ್ವಂತೆ? ಅಯ್ಯೋ, ನಾನು ಹಲೋ ಹಲೋ ಅಂತಾನೆ ಹೇಳ್ತಾ ಇದ್ದೀನಿ. ಆ ಕಡೆಯಿಂದ ಏನೋ ಸಿಗ್ನಲ್ ಪ್ರಾಬ್ಲಮ್ ಇರಬೇಕು, ಕೇಳಿಸ್ತಿಲ್ಲ. ಹೌದಾ, ಸರಿ. ಆಮೇಲೆ ನಾನು ಹಿಂಗೆ ಕಾಯ್ತಾ ಇರ್ತೀನಿ. ಇವತ್ತಾದರೂ ಸರಿ, ನಾಳೆ ಬೆಳಗ್ಗೆ ಆದರೂ ಸರಿ, ನೀನು ಬರ್ತೀಯ, ಬರಲೇಬೇಕು. ಇನ್ನೂ ಏನಾದರೂ ನೆಪ ಬಂತೋ ಈ ಮನೆಯವ್ರ ಶಾಪದ ಜೊತೆ ನಾನು ಶಾಪ ಹಾಕ್ತೀನಿ, ಓಕೆನಾ? ಸರಿ ಹಿಮಾ, ಬಾಯ್. ಕಮಲಾ, ಹಿಮನ್ ಲವ್ಲವಿಕೆ ನೋಡ್ದ್ಯಾ? ಒಂದು ಕ್ಷಣ ಇದ್ದ ಜಾಗದಲ್ಲಿ ಇರೋದಿಲ್ಲ ಅವಳು. ಅದೇ ಕಷ್ಟ, ಇದ್ದ ಜಾಗದಲ್ಲಿ ಇಲ್ದೇ ಇರೋರು ಬಂದ ಜಾಗದಲ್ಲಿ ಅದೇ ಅಭ್ಯಾಸನ ಬಿಟ್ಟು ಹೋಗ್ತಾರಂತೆ. ಅಯ್ಯೋ ಬಿಡು, ಅವ್ರವ್ರ ಅಭ್ಯಾಸ ಅವ್ರವ್ರಿಗೆ. ಅವ್ರ ಅಭ್ಯಾಸ ಇನ್ನೊಬ್ರು ಸಂಸಾರನ ಹಾಳು ಮಾಡೋ ಮಟ್ಟಕ್ಕೆ ಬೆಳಿಬಾರ್ದಲ್ವೇನಕ್ಕ? ಏನಾಯ್ತು ಕಮಲಾ ನಿನಗೆ? ನಾನೇನೋ ಸಹಜವಾಗಿ ಮಾತಾಡ್ತಾ ಇದ್ರೆ ನೀನು ಬೇರೆ ದಾಟಿಲೇ ಮಾತಾಡ್ತಿದ್ಯಲ್ಲ. ದಾಟಿ ಬೇರೆ ಆಗಿರೋದಕ್ಕೆ, ನಮ್ಮನೇಲಿರೋರ್ಗೆ ಎಲ್ಲಿ ದಾಟೋ ಬುದ್ಧಿ ಬಂದ್ಬಿಡ್ತಂತ ಭಯ ಆಗ್ತಾ ಇರೋದು. ಕಮಲಾ, ನಮ್ಮನೆ ಒಗ್ಗಟ್ಟಿಗೆ ಆ ದಾಟೋ ಬುದ್ಧಿ ಇಲ್ಲ ಬಿಡು. ಇಷ್ಟಕ್ಕೂ ಹಿಮಾ ನಮ್ಮ ಪಾಲಿಗೆ. ಅಕ್ಕ, ಏನಾಗೋದು ಬೇಡ. ಅವ್ರು ಸಹಾಯ ಮಾಡಿದ್ದಾರೆ, ನಾವು ಸತ್ಕಾರ ಮಾಡಿದ್ದೀವಿ. ಇಷ್ಟಕ್ಕೆ ಮುಗಿಸ್ಕೊಂಡು ಬಿಡೋಣ. ಆ ಪೇಟೆ ಈ ಹಳ್ಳಿ ಯಾಕೋ ಸರಿ ಬರಲ್ಲ ಅಂತ ನನಗನ್ನಿಸಿದ್ದೆ. ಕಮಲಾ, ನಾವೇ ನಾ ಹುಡುಗಿನ ಈ ಮನೆ ಸೊಸೆ ಮಾಡ್ಕೋತಿದ್ದೀವ? ಇವತ್ತಿರ್ತಾಳೆ, ನಾಳೆ ಹೋಗ್ತಾಳೆ. ಒಳ್ಳೆತನ ಕಂಡಿದ್ದೀವಿ, ಅದಕ್ಕೆ ಒಳ್ಳೆಯವಳು ಅಂತ ಹೇಳ್ತಿದ್ದೀವಿ. ಗುಣಕ್ಕೆ ಮತ್ಸರ ಇಲ್ಲ. ಹಾಗೆ ಮತ್ಸರಕ್ಕೂ ಗುಣನೂ ಇರಲ್ಲ ಅಕ್ಕ. ಕೆಲವು ಸಂಬಂಧಗಳು ಇವತ್ತಿರ್ತಾಳೆ ನಾಳೆ ಹೋಗ್ತಾಳೆ ಅನ್ನೋದಕ್ಕೆ ಮುಗ್ದೋಗ್ಬಿಡ್ಬೇಕು. ಆಗ್ಲೇ ಚಂದ. ಕಮಲಾ, ನಿನಗೆ ಹೇಮನ್ ಮೇಲೆ ಏನಾದರೂ ದ್ವೇಷ ಇದೆಯೇನೆ? ಅಯ್ಯೋ, ಅವಳ ಮೇಲೆ ನನಗೆ ಆ ದ್ವೇಷ ಅಕ್ಕ. ನಮ್ಮನೇಲಿರೋರ ನೆಟ್ಟಿಗಿಲ್ಲ. ಕಮಲಾ ನಿಂತ್ಕೋ. ಏನಂದೆ? ಏನಿಲ್ಲ ಅಕ್ಕ, ಬಂದ ಅತಿಥಿಗೆ ಸತ್ಕಾರ ಮಾಡೋದಕ್ಕೆ ನಂದು ಯಾವ ಆಕ್ಷೇಪಣೆನೂ ಇಲ್ಲ. ಆದರೆ ಗೌರಿ ಇಲ್ಲೇ ಇದ್ದೋಗು ಅಂತ ಇರಿಸ್ಕೊಂಡಿದ್ದು ಮಾತ್ರ. ಕಮಲಾ, ಅದು ನಮ್ಮ ಗೌರಿ ದೊಡ್ಡ ಗುಣ. ದೊಡ್ಡ ಗುಣಕ್ಕೆ ಅಲ್ವಾ ಅಕ್ಕ ಯಾವಾಗಲೂ ಏಟು ಬೀಳೋದು. ಅಯ್ಯೋ, ನಿನಗೇನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹಿಮಾ ಒಳ್ಳೆಯವಳು ಅಂತ ನಾನು ಹೇಳಿದ ತಪ್ಪ? ಅಕ್ಕ, ಎಷ್ಟೋ ಸತಿ ನೀವೇ ನನಗೆ ಹೇಳಿದ್ದೀರಾ ಯಾವುದೇ ವಿಷಯದಲ್ಲೂ ತಕ್ಷಣಕ್ಕೆ ತೀರ್ಮಾನಕ್ಕೆ ಬರಬಾರ್ದು ಅಂತ. ಅದರಲ್ಲೂ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಅಳ್ದು ತೂಗಿ ಹೇಳಬೇಕು. ನೋಡು, ಒಳ್ಳೇದು ಎಲ್ಲೇ ಇದ್ರೂ ಅದು ಒಳ್ಳೇದೆ. ಹಿಮಾ ಏನಾದರೂ ಕೆಟ್ಟ ಮನಸ್ಸಿನೊಳಾಗಿದ್ದಿದ್ರೆ ಅವಳು ಗೌರಿನ ಕಾಪಾಡ್ತಿರ್ಲಿಲ್ಲ. ತನ್ನ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡು ಸತ್ಕಾರನೂ ಮಾಡ್ತಿರ್ಲಿಲ್ಲ.
ನನ್ನ ಪ್ರೀತಿನ ಗೆಲ್ಲಿಸ್ಕೊಟ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಇಷ್ಟು ದೂರ ಇಲ್ಲಿಗೆ ಬರ್ತಾನೋ ಇರಲಿಲ್ಲ ಅಕ್ಕ ಇದು ಸ್ವಾರ್ಥ ಇರಬಹುದಲ್ವಾ ಸ್ವಾರ್ಥನ ಅಕ್ಕ ಯಾವುದೇ ತೀರ್ಮಾನ ತಗೊಳ್ಳಕ್ಕಿಂತ ಮುಂಚೆ ನಮ್ಮ ಜೊತೆ ಇರಬೇಕಾದ್ದು ಅನುಮಾನ ಯಾಕಂದ್ರೆ ನಮ್ಮ ಸುತ್ತ ಗೊತ್ತಿದ್ದು ಎಷ್ಟು ವಿಷಯ ನಡೀತಾ ಇರುತ್ತೋ ಅಷ್ಟೇ ವಿಷಯ ಗೊತ್ತಿಲ್ಲದೆ ಕೂಡ ನಡೀತಾ ಇರುತ್ತೆ ಅದಕ್ಕೆ ತೀರ್ಮಾನಗಳನ್ನು ತಡೆದುಕೊಳ್ಳಬೇಕೇ ಹೊರತು ತಕ್ಷಣ ಕೊಡಬಾರದು ಕಮಲಾ ನೀನು ತುಂಬಾ ಒಗಟೊಗಟಾಗಿ ಮಾತಾಡ್ತಿದ್ದೀಯಾ ನಿಮಗೆ ಹಿಮನ್ ಬಗ್ಗೆ ಏನಾದರೂ ಗೊತ್ತಾ ಹಾಗೇನಾದರೂ ಗೊತ್ತಾಗಿದ್ರೆ ನನಗೂ ಹೇಳು ಗೊತ್ತಿದೆ ಅಂತ ಅಲ್ಲ ಹಿಮನಿಂದ ಗೊತ್ತಿಲ್ಲದಿರೋ ವಿಷಯಗಳು ಸುಮಾರು ಇರಬಹುದು ಅಂತ ಅನುಮಾನ ನೋಡು ಮೊದಲು ನೀನು ಅನುಮಾನನ ತೆಗೆದಾಕು ಕಮಲಾ ಬೇರೆ ಊರಿಂದ ಈ ಊರಿಗೆ ಬಂದವರು ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ರೆ ರಾಜೇಶ್ವರಮನ್ ಮನೆ ಇದೆಯಲ್ಲ ಭಯ ಯಾಕೆ ಅಂತ ಹೇಳಿ ಇಲ್ಲಿಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿ ಹೋಗ್ತಾರೆ ಗೊತ್ತಿಲ್ಲದೇ ಇರೋರಿಗೆ ಅಂತ ಸತ್ಕಾರ ಮಾಡೋ ಈ ಮನೆ ಹಿಮನ್ನ ಹಾಗೆ ಕಳಿಸಕಾಗುತ್ತಾ ನೋಡು ಹಿಮನ್ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಡ ಅವಳು ನಮ್ಮೆಲ್ಲರಿಗಿಂತ ತುಂಬಾ ಒಳ್ಳೆಯವಳು ಗೌರಿ ಕಮಲಾ ನಾವೀಗ ಮಾತಾಡ್ತಾ ಇದ್ದಿದ್ದು ಹಿಮನ್ ವಿಷಯ ಗೌರಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಹಿಮ ಏನು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ನಗ್ತಿದ್ಯಾ ಹಿಮ ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಯಾಕೆ ನೀನು ಇವತ್ತು ಇಲ್ಲಿ ಹೋಗ್ತೀಯ ಅನ್ನೋ ಸಂತೋಷ ಮತ್ತೆ ನಿನ್ನ ಜೊತೆ ತುಂಬಾ 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 ಮಾತಾಡಬಹುದಲ್ಲ ಅನ್ನೋ ಸಂತೋಷ ಯಾರ್ ವಿಷಯ ನಿನ್ನ ಗಂಡನ ವಿಷಯನಾ ನಿನ್ನ ಮಹಿ ವಿಷಯ ಆಹಾಹಾ ಆಸೆ ನೋಡು ಹಾಗೇನಿಲ್ಲ ನನಗೂ ತುಂಬಾ ತುಂಬಾ ಹೇಳ್ಕೋಬೇಕು ಅನ್ಸ್ತಿದೆ ಗೊತ್ತಾ ಆಯ್ತು ಒಟ್ಟಿನಲ್ಲಿ ನಾನು ಇಲ್ಲಿರೋ ಒಂದು ಸೆಕೆಂಡ್ ನು ವೇಸ್ಟ್ ಮಾಡಬಾರದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಗೌರಿ ಏನು ನಾನು ಇವತ್ತು ಇಲ್ಲಿ ಇರ್ತೀನಿ ಅನ್ಕೊಂಡೇ ಇರಲಿಲ್ಲ ಅದಕ್ಕೆ ಇನ್ನೊಂದು ಜೊತೆ ಡ್ರೆಸ್ ತರಲೇ ಇಲ್ಲ ಹೋಗಿ ರೆಡಿಮೇಡ್ ಪರ್ಚೇಸ್ ಮಾಡೋಣ ಅಂದ್ರೆ ಮತ್ತೆ ಸಿಟಿಗೆ ಹೋಗಬೇಕು ಏನು ಮಾಡ್ಲಿ ಅಷ್ಟೇ ತಾನೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ನನ್ನತ್ರ ಲಂಗ ದಾವಣಿ ಇದೆಯಲ್ಲ ಅದನ್ನೇ ಹಾಕೋ ನಾನಾ ನನ್ನ ಬಟ್ಟೆ ನನ್ನ ಹೊಡವೆ ಎಲ್ಲ ಹಾಕೊಂಡು ಒಂದಿನ ನೀನು ಹಳ್ಳಿ ಗೌರಿ ತರ ಇದ್ದು ಬಿಡು ಹಳ್ಳಿ ಗೌರಿ ಅಲ್ಲ ಹಳ್ಳಿ ಹಿಮ ನಮ್ಮಮ್ಮ ಒಂದು ಸಾವಿರ ಸತಿ ಲಂಗದಾವಣಿ ಹಾಕೋ ಅಂತಿದ್ರು ನನಗೆ ಇಷ್ಟನೇ ಇರಲಿಲ್ಲ ಗೌರಿ ಆದ್ರೆ ಇವತ್ತು ಅದರ ಎಕ್ಸ್ಪರಿಮೆಂಟ್ ಆಗೆ ಹೋಗ್ಲಿ ಬಾ ನನಗೆ ನಿನ್ನ ಲಂಗದಾವಣಿ ಕೊಡು ಹಿಮ ನನ್ನ ಹತ್ರ ಇಷ್ಟು ಲಂಗದಾವಣಿಗಳಿದೆ ಇದರಲ್ಲಿ ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋ ಸರಿನಾ ತಗೋ ಹಿಮ ಇದು ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನೇ ಹಾಕೋ ಗೌರಿ ನನ್ನ ಜೀವನದಲ್ಲಿ ಬೇರೆಯವರ ಆಯ್ಕೆನ ಒಪ್ಪೋ ಹೆಣ್ಣೆ ಅಲ್ಲ ನಾನು ಆದ್ರೆ ನೀನೇನಾದರೂ ಕೊಟ್ಟಾಗ ಅದರ ವಿರುದ್ಧ ಮಾತೇ ಬರಲ್ಲ ನನಗೆ ಇಷ್ಟಕ್ಕೂ ನನ್ನ ಪ್ರೇಮಿನ ನನಗೆ ಕೊಟ್ಟವಳು ಅಯ್ಯೋ ಐ ಮೀನ್ ತೋರಿಸ್ಕೊಟ್ಟವಳು ನೀನೇ ತಾನೆ ಹಿಮ ಪ್ರೇಮ ಕತೆ ಎಲ್ಲ ಆಮೇಲೆ ಮೊದಲು ಈ ಲಂಗದಾವಣಿ ಹಾಕೋ